ಹಲೋ ಗೈಸ್, ನಾನು ಇವತ್ತು ಹೇಳಿಕೊಡುವ ವಿಷಯ ಏನಂತ ಹೇಳಿದರೆ, ಈ ಇನ್ಸ್ಟಾಗ್ರಾಮ್ನಲ್ಲಿ ಹೇಗೆ ಫಾಲೋವರ್ಸನ್ನು ಜಾಸ್ತಿ ಮಾಡ್ಬೋದು ಅಂತ. ಕೇವಲ ಒಂದು ದಿನದಲ್ಲಿ 200-300 ಇನ್ಸ್ಟಾಗ್ರಾಮ್ ಫಾಲೋವರ್ಸನ್ನು ಈ ಒಂದು ಟೆಕ್ನಿಕ್ ಯೂಸ್ ಮಾಡುವುದರ ಮುಖಾಂತರ ನಮಗೆ ಹೆಚ್ಚಿಸಬಹುದು. ನಾವು ಸೆಲೆಬ್ರಿಟಿಗಳನ್ನ ನೋಡಿದರೆ ಅವರಿಗೆ 5 ಲಕ್ಷ, 10 ಲಕ್ಷ, 15 ಲಕ್ಷ ಅಂತ ಕೂಡ 1 ಕೋಟಿ ಫಾಲೋವರ್ಸ್ ಇರೋರು ಕೂಡ ಇದ್ದಾರೆ. ಹಾಗೆಯೇ ನಮ್ಮಂಥ ಆರ್ಡಿನರಿ ಪೀಪಲ್ಗೆ ಕೇವಲ 100-200 ಅಷ್ಟು, 1000 ಫಾಲೋವರ್ಸ್ ಇರ್ತಾರೆ. ನೀವು ಒಂದು ಈ ಟೆಕ್ನಿಕನ್ನು ಯೂಸ್ ಮಾಡುವುದರ ಮುಖಾಂತರ ದಿನಕ್ಕೆ 200-300 ನಿಮ್ಮ ಫಾಲೋವರ್ಸನ್ನು ಜಾಸ್ತಿ ಮಾಡ್ಬೋದು. ಮೊದಲನೇದಾಗಿ, ಇದು ಸ್ವಲ್ಪ ಓಲ್ಡ್ ಟೆಕ್ನಿಕ್, ಆದರೂ 2020 ಕೂಡ ಈ ಟೆಕ್ನಿಕ್ ನಡೆಯುತ್ತೆ. ಇದನ್ನು ಯೂಸ್ ಮಾಡುವುದರಿಂದ ನಿಮಗೆ ಫಾಲೋವರ್ಸನ್ನು ಹೆಚ್ಚಿಸ್ಬೋದು. ಇದರಿಂದ ನಿಮಗೆ ತಮ್ಮ ಪೋಸ್ಟ್ಗಳನ್ನಾಗಲಿ ಸ್ಟೋರೀಸನ್ನಾಗಲಿ ಅಪ್ಡೇಟ್ ಮಾಡ್ತಿರ್ಬೋದು. ಇದರಿಂದ ಹೆಚ್ಚು ಜನರಿಗೆ ನಿಮಗೆ ಅದನ್ನು ಶೇರ್ ಮಾಡುವಂತಹ ಒಂದು ಆಪ್ಷನ್ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಪೇಮೆಂಟ್ ಮೆಥಡ್ಗಳ ಮೂಲಕ ಪ್ರಮೋಟ್ ಮಾಡುವುದರ ಮೂಲಕ ನಮಗೆ ಫಾಲೋವರ್ಸನ್ನು ಜಾಸ್ತಿ ಮಾಡಲಿಕ್ಕೆ ಆಗ್ತದೆ. ಅದು ತುಂಬ ಕಾಸ್ಟ್ಲಿ ಆಗಿರ್ತದೆ. ಅದು ಕೇವಲ ಬ್ರ್ಯಾಂಡ್ಗಳು, ದೊಡ್ಡ ದೊಡ್ಡ ಕಂಪೆನಿಗಳು ಮಾತ್ರ ಪ್ರಮೋಟ್ ಮಾಡಿ ತನ್ನ ಅಕೌಂಟ್ಗಳನ್ನು, ತನ್ನ ಸಬ್ಸ್ಕ್ರಿಪ್ಷನನ್ನು ಜಾಸ್ತಿ ಮಾಡಿಕೊಳ್ತಾ ಇರ್ತದೆ ಇನ್ಸ್ಟಾಗ್ರಾಮ್ನಲ್ಲಿ. ಹೀಗೆ ಸಾಮಾನ್ಯ ಜನರಿಗೆ ಅದು ಸಾಧ್ಯ ಇಲ್ಲದ ವಿಚಾರ. ಅದಕ್ಕಾಗಿ ಈ ಟೆಕ್ನಿಕನ್ನು ನೀವು ಯೂಸ್ ಮಾಡಿ ನಿಮಗೆ ಉಪಯೋಗ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯೂಸ್ ಆಗಲಿಲ್ಲ ಅಂತ ಹೇಳಿದರೆ ಅನ್ಲೈಕ್ ಮಾಡಿ. ಓಕೆ, ಲೆಟ್ಸ್ ನೋಡೋಣ ಹೇಗೆ ಈ ಟೆಕ್ನಿಕ್ ಯೂಸ್ ಮಾಡೋದು ಅಂತ ಹೇಳಿ. ಫಸ್ಟ್ ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿಬಿಟ್ಟು ಸರ್ಚ್ ಬಾರ್ಗೆ ಹೋಗಿ ನಮ್ಮ ಫೇವ್ರೆಟ್ ಸೆಲೆಬ್ರಿಟಿಯನ್ನು ಸೆಲೆಕ್ಟ್ ಮಾಡಬೇಕು. ನಾನು ರಾಕನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರಾಕನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅವ್ರನ್ನು ಫಾಲೋ ಮಾಡಿ ಆದ ನಂತರ ಅವ್ರ ಕೆಳಗೆ ಬರುವ ಸಜೆಸ್ಟೆಡ್ ಅಕೌಂಟ್ಸ್ನ ಫಾಲೋ ಮಾಡಬೇಕು. ಅಂದರೆ ಒಳ್ಳೆ ಮಿಲಿಯನ್ ಫಾಲೋವರ್ಸ್ ಇದ್ದವರನ್ನೇ ಫಾಲೋ ಮಾಡಬೇಕು. ಹಾಗಂದರೆ ನಮಗೆ ಅವರಿಂದ ಫಾಲೋವರ್ಸ್ ಬರ್ತಾ ಇರುತ್ತೆ. ಅವ್ರನ್ನ ಒಂದು 50 ಮಂದಿಯನ್ನು ಫಾಲೋ ಮಾಡಬೇಕು. ಅದಕ್ಕಿಂತ ಹೆಚ್ಚು ಫಾಲೋ ಮಾಡಿಬಿಟ್ರೆ ಅದು ಇನ್ಸ್ಟಾಗ್ರಾಮ್ ರೂಲ್ಸನ್ನು ವೈಲೇಟ್ ಮಾಡಿದ ಹಾಗೆ ಆಗುತ್ತೆ. ಅದರಿಂದ ಒಂದು 50-60 ಜನರನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕು. ಆಗ ಅವರ ಫಾಲೋವರ್ಸ್ ನಮಗೆ ಬರುತ್ತೆ. ನೋಡೋಣ ಹೇಗೆ ಬರುತ್ತೆ ಅಂತ. ಮತ್ತು ದಿನದಲ್ಲಿ 200-300 ಹೆಚ್ಚು ಮಾಡಬಾರ್ದು. ಅದು ಕೂಡ ಇನ್ಸ್ಟಾಗ್ರಾಮ್ ರೂಲ್ಸನ್ನು ವೈಲೇಟ್ ಮಾಡಿದಾಗುತ್ತೆ. ಅದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಬ್ಲಾಕ್ ಮಾಡುವ ಸಾಧ್ಯತೆ ಇದೆ. ಅದರಿಂದ ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತು ಟೋಟಲಾಗಿ ಅನ್ಫಾಲೋ ಮಾಡುವ ಸಿಸ್ಟಮ್ ಕೂಡ ಇದೆ. ಅದನ್ನು ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಹೀಗೆ ಫಾಲೋ ಮಾಡ್ತಾ ಇರಬೇಕು. ಫಾಲೋ ಮಾಡಿ ಫೈನಲಿ ನಮಗೆ ಅದರಿಂದ ಇದು ಬರುತ್ತೆ, ಫಾಲೋವರ್ಸ್ ಬರುತ್ತೆ. ನೋಡಿ, ಈಗ ನೋಡಿ 36 ಫಾಲೋ ರಿಕ್ವೆಸ್ಟ್ ಬಂದಿದೆ. ಎಸ್, ಈ ಟ್ರಿಕ್ ವರ್ಕ್ ಆಗುತ್ತೆ. ನೋಡಿ, ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಇದೇ ಟೆಕ್ನಿಕನ್ನು ಯೂಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳಿದ್ದರೆ ನಮ್ಮಲ್ಲಿ ಆನ್ಸರ್ ಇದೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.